ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 173 ದಶರಥರ ನಿಧನ ವಾರ್ತೆ ಕೇಳಿ ಸುದ್ದಿಯನ್ನು ತಿಳ್ಕೊಂಡು ರಾಣಿಯರೆಲ್ಲ ಒಂದು ಕಡೆ ಸೇರ್ತಾರೆ. ದಸರಾತನ ಸುತ್ತುವರೆದು ಎಲ್ಲರೂ ಒಂದು ಎದೆ ಪಡ್ಕೊಂಡು ಮತ್ತು ಘಟನೆಗಳನ್ನು ನೆನಪಿಸಿಕೊಂಡು ಅವರ ಗುಣಗಾನ ಮಾಡುತ್ತಾ ಕೈಕೈಯನ್ನು ತೆಗಳುತ್ತಾ ಅಳ್ತಾ ಇದ್ದರು. ಆ ವೇಳೆದಾಗ ಆ ಅರಮನೆಯ ಉಸ್ತುವಾರಿ ಬಂದು ಆ ಕೆಲವೊಂದು ಜನ ಹೆಣ್ಮಕ್ಕಳನ್ನು, ಅಂದರೆ ರಾಣಿಯರನ್ನು ಪಕ್ಕಕ್ಕೆ ಸರಿಸ್ತಾರೆ. ಆ ದಶರಥರ ಶವವನ್ನು ತೊಗೊಂಡು ಹೋಗಿ ಅದನ್ನು ಒಂದು ಸಿದ್ಧತೆಯಲ್ಲಿ, ಅಂದ್ರೇನು, ಅವರು ಮಕ್ಕಳು ಮನೆಗೆ ಬರಬೇಕಾದ್ರೆ ಕೆಲವೊಂದು ದಿವಸಗಳು ಬೇಕಾಗ್ತವೆ. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು ಅಂದರೆ ಅದನ್ನು ರಕ್ಷಿಸಿಡ್ಬೇಕು, ಸಂರಕ್ಷಿಸಿಡಬೇಕಲ್ಲ. ಅದಕ್ಕೆ ವೈಜ್ಞಾನಿಕ ರೀತಿ ನೋಡಿ, ನಾವೇನು ತಿಳಿತೇವೆ, ನಮ್ಮ ಕಾಲಘಟ್ಟದನ್ನು ಇಟ್ಕೊಂಡು ವಿಜ್ಞಾನ ನಮ್ಮ ಕಾಲಘಟ್ಟದ ಫಲ ಅಂತ ತಿಳ್ತೇವೆ ನಾವು. ನಮ್ಮ ಕಾಲಘಟ್ಟದ ಆಲೋಚನೆಗಳ ಫಲ, ಅಧ್ಯಯನದ ಫಲ ಅಂತ ನಾವು ತಿಳಿತೇವೆ. ಅಲ್ಲ, ವಿಜ್ಞಾನ ಭೂಮಿ ಯಾವಾಗ ಅಂದರೆ ಯಾವುದೇ ಬದಲಾವಣೆಗಳಾಗಬೇಕಾದ್ರೆ ಹಿಂದೇನಿರ್ತಿದೆ, ಒಂದು ವೈಜ್ಞಾನಿಕ ಚಿಂತನೆ ಇರ್ತದೆ, ವಿಶ್ಲೇಷಣೆ ಇರ್ತಿದೆ, ಜಿಜ್ಞಾಸೆ ಇರ್ತಿದೆ. ವಿಜ್ಞಾನ ಎಲ್ಲ ಕಾಲಕ್ಕೂ ಇತ್ತು, ಆಗ ರಾಮಾಯಣ ಕಾಲದಲ್ಲೂ ಇತ್ತು. ಅವರು ಸತ್ತ ಶವವನ್ನು, ಸತ್ತ ಶರೀರವನ್ನು, ಜೀವ ಹೋದಂಥ ಶರೀರವನ್ನು ಯಾವ ರೀತಿ ಬಹಳ ದಿನಗಳವರೆಗೆ ಕಾಯ್ದಿರಿಸಲಿಕ್ಕೆ ಸಾಧ್ಯತೆ, ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯತೆ ಅನ್ನುವಂಥ ತಿಳುವಳಿಕೆ ಅಥವಾ ಅವರಿಗೆ ಆ ಒಂದು ವಿಜ್ಞಾನ ಗೊತ್ತಿತ್ತು. ಅದಕ್ಕೆ ಅವ್ರೇನು ಮಾಡ್ತಾರೆ, ಆ ಶರೀರ ಕಳೆಬರವನ್ನು ಸ್ವಚ್ಛವಾಗಿ ತೊಳೆದು ತೈಲದ ಸುಗಂಧ ತೈಲದಲ್ಲಿ ಇಡ್ತಾರೆ. ನೋಡಿರಿ, ತೈಲಿನಲ್ಲಿ ಇಡುವುದರಿಂದ, ಉಪ್ಪಿನಲ್ಲಿ ಇಡುವುದರಿಂದ ಈ ಶರೀರಗಳು ಕೊಳೆಯುವುದಿಲ್ಲ. ಅವು ಶರೀರವನ್ನು ಬಹಳ ದಿನಗಳವರೆಗೆ ಇಡುವಂತಹ ವಿಧಾನಗಳು, ಈ ವಿಧಾನಗಳು ಅವರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರೇನು ಮಾಡ್ತಾರೆ, ದಶರಥ ಮಹಾ ಸಾಮ್ರಾಟ್ ಇರ್ತಾನೆ, ಅದಕ್ಕೆ ಅವನ್ನ ಏನು ಮಾಡ್ತಾರೆ, ಅವರು ಒಂದು ಸುಗಂಧ ತೈಲದಲ್ಲಿ ಆ ಶರೀರವನ್ನು ಇಡ್ತಾರೆ, ಅದು ಕೊಳೆಯುವುದಿಲ್ಲ. ಮುಂದೆ ಇಷ್ಟು ಮಾಡ್ತಾರೆ ಅಂತ ಅಂದರೆ ಅವರು ಇನ್ನು ಏನು ಮುಂದಿನ ಕ್ರಮ ಕೈಗೊಳ್ಬೇಕು ಅನ್ನುವಂಥ ಒಂದು ಆಲೋಚನೆಗೆ ತೊಡುತ್ತಾರೆ. ಮುಂದೆ ಇದೇನು ಜನ ಇರ್ತದಲ್ಲ, ಎಲ್ಲ ಕಡೆಗೆ ಸುದ್ದಿ ಹಬ್ಬಿಬಿಟ್ಟಿರ್ತದೆ, ಎಲ್ಲರೂ ಅಲ್ಲೇ ಕೂಡ್ತಾರೆ. ಬಂದ ಮುಂದೆ ರಾಣಿಯರು ಎಲ್ಲ ಎದೆ ಪಡ್ಕೊಂಡು ಹಾಡಿ ಹಾಡಲಿಕ್ಕೆ ಶುರು ಮಾಡ್ತಾರೆ. ಅದನ್ನೇ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಕಣ್ಣೀರು ತುಂಬಿದ ಅಳುಮುಖದಿ ದುಃಖಿತ ಸ್ತ್ರೀಯರು ಕೈಗಳನ್ನೆತ್ತಿ ಹಾಡಿ ಹಾಡಿ ಅಳಲು ಶುರು ಮಾಡಿದರು. ರಾಣಿಯರು ಅಳ್ತಿದ್ರು ಮತ್ತು ಅಯೋಧ್ಯೆಯಲ್ಲಿರುವಂಥ ಹೆಣ್ಮಕ್ಕಳು ಕೂಡ ಅಲ್ಲೆಲ್ಲ ಕೂಡಿರ್ತಾರೆ. ಅವರೆಲ್ಲರೂ ಕೈ ಎದಿ ಪಡ್ಕೊಂಡು ಕೈ ಎತ್ತಿ ಅಳಲಿಕ್ಕೆ ಶುರು ಮಾಡ್ತಾರೆ. ಅಯ್ಯೋ ರಾಜನೇ, ಯಾವಾಗಲೂ ವಾತ್ಸಲ್ಯದೆ ನೋಡುವ ಮಾತಾಡುವ ರಾಮನನ್ನೇ ಕಳೆದುಕೊಂಡು ನಾವು, ನೀನು ಬಿಟ್ಟಗಲಿದೆಯಾ? ಮೊದಲೇ ನಾವು ರಾಮನ ಅಗಲಿಕೆಯ ದುಃಖದಲ್ಲಿ ಮುಳುಗಿದ್ದೆವು ನಾವು, ಇಡೀ ಅಯೋಧ್ಯನ ದುಃಖದಲ್ಲಿ ಮುಳುಗಿತ್ತು. ರಾಮನ ಅಗಲಿಕೆಯ ದುಃಖದಿಂದ ಇನ್ನೂ ನಾವು ಹೊರಗೆ ಬಂದಿಲ್ಲ, ಈಗ ನೀನು ನಮ್ಮನ್ನು ಅಗಲಿ ಬಿಟ್ಟು ಹೋದಿಲ್ಲ, ಮತ್ತಷ್ಟು ದುಃಖದ ಆಳಕ್ಕೆ ನಮ್ಮನ್ನು ದುಃಖಿ ಹೋದಿಲ್ಲ ನೀನು ಅಂತ ಹೇಳಿ ಅಳ್ತಾರೆ. ಮುಂದುವರೆದು ರಾಮ ನಮ್ಮಿಂದ ದೂರ ನಿದ್ದು ಪತಿಯನ್ನೇ ಬಲೆ ತೆಗೆದುಕೊಂಡ ಕ್ರೂರ ಕೈಕೈ ಆಶ್ರಯದಲ್ಲಿ ಇರುವುದು ಹೇಗೆ? ರಾಮಂತೂ ಬಿಟ್ಟು ನಮ್ಮಿಂದ ದೂರ ಹೋಗಿಬಿಟ್ಟ, ನೀನು ಪ್ರಾಣತ್ಯಾಗ ಮಾಡಿ ನೀನು ಬಿಟ್ಟು ಹೋದೀಗ, ಅಯೋಧ್ಯೆ ನೀನು ಇಲ್ಲ, ರಾಮಿಲ್ಲ. ಇನ್ನು ನಾವು ಆ ಕ್ರೂರ ಹೆಣ್ಣು ಮಗಳೇನಿದೆಲ್ಲ ಕೈಕೈ, ಇದಕ್ಕೆಲ್ಲ ಈ ಒಂದು ದುರಂತಕ್ಕೆ ಕಾರಣವಾದಂತಹ ಸ್ತ್ರೀ ಕೈಕೈ, ರಾಣಿ ಏನಿದ್ದಾಳಲ್ಲ, ಆ ಕೈಕೈದ ಆ ಒಂದು ಆಡಳಿತದಲ್ಲಿ ನಾವಿನ್ನು ಹೆಂಗೆ ಬದುಕಕ್ಕೆ ಸಾಧ್ಯ ಇದೆ ಅಂಥೇಳಿ ಪ್ರಶ್ನೆ ಮಾಡಿಕೊಂಡು ಅಳ್ತಿರ್ತಾರೆ. ಮುಂದುವರೆದು ನೆಲದ ಮೇಲೆ ಉರುಳುತ್ತಾ ಗೋಳಾಡುತ್ತಾ ದಶರಥನ ಮಡದಿಯರು ದುಃಖಿಸುತ್ತಿದ್ದರು. ಅವನು ಹೆಣ್ತಾರಿದ್ದರು, ನಮಗೆ 350 ಹೆಣ್ತಾರೆ ಅವರಿಗೆ, ದಶರಥರಿಗೆ. ಎಲ್ಲ ರಾಣಿಯರು ಸೇರಿಕೊಂಡು ಏನು ಮಾಡ್ತಾರೆ, ಯಾರು ಕೆಲವೊಂದು ಎದೆ ಪಡ್ಕೊಂಡು ಇದು ಮಾಡ್ತಿರ್ತಾರೆ, ಉಳ್ತಿರ್ತಾರೆ. ಸಾಮಾನ್ಯವಾಗಿ ಈ ದೃಶ್ಯ ಇವತ್ತು ನಾವು ಕಾಣ್ತೇವೆ ಹಳ್ಳಿಗಳಲ್ಲಿ, ಇದು ಹಳ್ಳಿಗಳಲ್ಲಿದೆ, ಶಹರದಾಗಿಲ್ಲ. ಶಹರದಾಗೆಲ್ಲ ಏನಿದೆ ಅಂದರೆ, ಇವು ಹುಸಿ ಕಣ್ಣೀರನ್ನು ಸುರಿಸು ಮಂದಿನ ಬಾಳದಾರ, ದುಡ್ಡು ಕೊಟ್ಟು ಅಳಸು ಮಂದಿ ಬಾಳದಾರ. ಇನ್ನು ತಂದೆ ತಾಯಿ ಸತ್ತಾರಪ್ಪ ಮುಪ್ಪಿನ ಅವಸ್ಥೆಗೆ ಬಂದ ಕೂಡಲೇ ಆದಷ್ಟು ಬೇಗ ಹೆಣ ಹೆಂಗಾರೆ ಹೊರಗೆ ಹಾಕೊಂಡು ಅಂತ ತಿಳಿತಾರೆ. ಈಗ ಮತ್ತು ಈಗೊಂದು ಹೊಸ ಒಂದು ಪದ್ಧತಿ ಶುರುವಾಗಿದೆ. ಈಗೇನು ಮಾಡ್ತಾರೆ ಅಂದರೆ, ಈ ಹಾಸ್ಪಿಟ್ಲ್ಗಳಿಗೆ ಅಂದರೆ ಯಾವುದು ವೈದ್ಯಕೀಯ ಕಾಲೇಜುಗಳಿಗೆ ಇವತ್ತು ದಾನ ಡೊನೇಟ್ ಮಾಡೋದು, ಮಾರ್ಕೊಡೋದು, ಇವೆಲ್ಲ ನಡೀತಾ ಇದೆ. ಇದು ಸಾಕಷ್ಟು ವ್ಯತ್ಯಾಸ, ಆವಾಗ ಹಾಗಿರಾಗಿಲ್ಲ. ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ, ದಸರ ಇದನ್ನು ಮಾಡ್ಕೊಂಡು ಗೋಳ ಮಾಡಕ್ಕೆ ಅಳ್ತಿದ್ರು, ಕರಿತಿದ್ರು. ಈ ದೃಶ್ಯ ಅಲ್ಲಿ ಇತ್ತು. ಮುಂದುವರೆದು ಗಂಡನಿಲ್ಲದ ಹೆಂಡತಿಯಂತೆ ಅಯೋಧ್ಯೆ ಚಂದ್ರನಿಲ್ಲದ ರಾತ್ರಿಯಲ್ಲಿ ಮುಳುಗಿತು.
ದಶರಥನಿಲ್ಲದೆ. ದಶರಥನಿಲ್ಲದಂತಹ ಅಯೋಧ್ಯೆ ಹೆಂಗಾಗಿತ್ತಂದ್ರೆ ಗಂಡನಿಲ್ಲದಂತಹ ಹೆಂಡತಿ. ನೋಡ್ರಿ, ಮದುವೆಯಾದ ಹೆಣ್ಮಕ್ಕಳಿಗೆ ಹೆಣ್ಮಗಳಿಗೆ ಗಂಡ ಎಷ್ಟು ಒಂದು ಆಭರಣ ಇದ್ದಂಗೆ. ವಿವಾಹ ಆದ ವಿವಾಹಕ್ಕಿಂತ ಮೊದಲಿದ್ದು ಆ ಮಗುವಿನ ಬೇರೆ, ಯಾಕಂದ್ರೆ ತಂದೆ ಇರ್ತಾನೆ, ಅಂತಮ್ರು ಇರ್ತಾರೆ, ಅವಳದೇ ಆದಂತಹ ಒಂದು ರಕ್ಷಣಾ ಗೋಡೆ ಇರ್ತಿದೆ. ಮದುವೆ ಆದ ನಂತರ ಮದುವೆ ಆದ ಹೆಣ್ಣಿಗೆ ರಕ್ಷಣಾ ಗೋಡೆ ಆಶ್ರಯ ಎಲ್ಲಾನು ಸರ್ವಸ್ವನು ಯಾವುದಪ್ಪ ಅಂದರೆ ಗಂಡ. ಗಂಡ ಇಲ್ಲದ ಹೆಣ್ಣಂದ್ರೆ, ಮದುವೆ ಆದ ಹೆಣ್ಣಂದ್ರೆ ಅದು ಸಮಾಜದಲ್ಲಿ ಏನಂದ್ರೆ ಎಲ್ಲಾನು ಕಳ್ಕೊಂಡಂಗೇನ. ಅದು ಅವಳಿಗೆ ಒಂದು ಮರ್ಯಾದೆಯೂ ಕೊಡೋದಿಲ್ಲ, ಗೌರವ ಇರುವುದಿಲ್ಲ, ಆಕೆಗೆ ಎಲ್ಲ ಪ್ರಕಾರದ ಅಭದ್ರತೆ ಕಾಡ್ತಿರ್ತದೆ. ಅದಕ್ಕೆ ಅವರೇನು ಹೇಳ್ತಾರಂದ್ರೆ, ಯಾವ ರೀತಿ ಗಂಡನ ಕಳ್ಕೊಂಡ ಹೆಣ್ಣಿನ ಸ್ಥಿತಿ ಬಂದಿರ್ತದೆ, ದುಸ್ಥಿತಿ ಬಂದಿರ್ತಾಳೆ, ಆ ರೀತಿ ನಾವು ಏನು ಮಾಡ್ತಾ ಇದ್ದೇವೆ, ದಶರಥನ ಕಳ್ಕೊಂಡು ಓಡಾಡ್ತಾ ಇದ್ದೇವೆ. ಅಯೋಧ್ಯೆ ದಶರಥನ ಕಳ್ಕೊಂಡು ಅಯೋಧ್ಯೆ, ಗಂಡನ ಕಳ್ಕೊಂಡು ಹೆಣ್ಣಿನಂತಾಗಿದೆ, ಚಂದ್ರನಿಲ್ಲದಂಥ ರಾತ್ರಿ ಅಂತ ಆಗಿದೆ. ಚಂದ್ರ ಇಲ್ಲ ಅಂದ ಕೂಡಲೇ ಏನಾಗ್ತಿದೆ, ಕಗ್ಗತ್ತಲು ಇರ್ತಿದೆ. ಆ ಕಗ್ಗತ್ತಲು ಇತ್ತಂದರೆ ಏನು ಕಾಣಿಸೋದಿಲ್ಲ, ಇಲ್ಲ ದುಃಖಕರ ಭಯಾನಕ ಒಂದು ಇದಿರ್ತಿದೆ. ಆ ಸ್ಥಿತಿ ನಮಗೆ ಇವತ್ತು ಬಂದು ಒದಗಿದೆ ಅಂತ ಹೇಳಿ ಆ ಹೆಣ್ಮಕ್ಕಳು ಅರಳ್ತಿರ್ತಾರೆ. ಮುಂದುವರಿದು, ದಶರಥನು ಕಳೆದುಕೊಂಡ ಜನತೆ ಅಯೋಧ್ಯೆಯ ರಸ್ತೆ ಕೂಟ ಮೂಲೆ ಮೂಲೆಗಳಲ್ಲಿ ನೆರೆದಿದ್ದರು ಶೋಕದಿ. ಸುದ್ದಿ ಕೇಳಿದ ತಕ್ಷಣ ಜನ ಏನು ಮಾಡಿದ್ರು, ಮನೆಯನ್ನು ಬಿಟ್ಕೊಂಡು ಅಲ್ಲೆಲ್ಲ ಕೂಟಗಳಲ್ಲಿ ನಿಂತಿದ್ರು, ರಸ್ತೆಗಳಲ್ಲಿ ನಿಂತಿದ್ರು. ಎಲ್ಲಿ ನೋಡ್ತೀಯಲ್ಲ ದಶರಥನ ಸಾವಿನ ಸುದ್ದಿ, ಮತ್ತು ಎಲ್ಲರೂ ದುಃಖಿಸ್ತಾ ಇದ್ರು. ಅಂದರೆ ಇಲ್ಲಿ ಒಂದು ತಿಳ್ಕೊಳ್ಬೇಕಲ್ಲ ನಾವು, ಆ ರಾಜ ಎಷ್ಟು ಬೇಕಾಗಿದ್ದ ನೋಡ್ರಿ ಜನರಿಗೆ. ಇವತ್ತು ನೋಡ್ತೀವಿ ಕೆಲವೊಂದು ಮಂದಿ, ಈ ಉದಾಹರಣೆ ತೊಗೊಳ್ರಿ, ಹಿಟ್ಲರ್ ತೊಗೊಳ್ರಿ, ಹಿಟ್ಲರ್ ಯಾವಾಗ ಸತ್ತಾನಂತ ನೋಡ್ತಿದ್ರು. ಯಾಕಂದ್ರೆ ಹಿಟ್ಲರ್ ಅಂತ ಪಾಪಗಳನ್ನು ಮಾಡಿದ್ದವ, ಜನಾಂಗೀಯ ಒಂದು ದ್ವೇಷ ಇತ್ತವನಲ್ಲಿ. ಮುಂದೆ ಯಾರಾದರೂ ಜನರಿಗೆ ಉಪದ್ರವ ಕೊಡುವಂಥ ಜನ ಇತ್ತಂದ್ರೆ ಇವನು ಬೇಗ ಸತ್ತು ಹೋಗಲಿ ಅಂತ ದೇವ್ರಿಗೆ ಕೈ ಮುಗಿತಾರೆ. ಆದರೆ ದಶರಥನ ಹಂಗಿರಕ್ಕಿಲ್ಲ, ದಶರಥ ಸತ್ತ ನಂತರ ಎಲ್ಲ ದುಃಖ ಸಾಕಿಡ್ತಾರೆ, ನಮ್ಮ ರಾಜ ಇನ್ನೂ ಭಾಳ ಸಿರಬೇಕಾಗಿತ್ತು, ನಾನು ಆಶ್ರಯದಲ್ಲಿ ಇದ್ದು ಅಂತ ಹೇಳಿ ಎಲ್ಲರೂ ಏನು ಮಾಡ್ತಾರೆ, ದಶರಥನ ಕಳ್ಕೊಂಡು ದುಃಖದಲ್ಲಿ ಮುಳುಗ್ತಾರೆ. ಮುಂದುವರೆದು, ಸೂರ್ಯನಿಲ್ಲದ ದಿನದಂತೆ, ಚಂದ್ರನಿಲ್ಲದ ರಾತ್ರಿಯಂತೆ, ನಕ್ಷತ್ರಗಳಿದ್ದು ಹೊಳೆಯದ ರಾತ್ರಿಯಂತಾಯಿತು ಅಯೋಧ್ಯೆ. ಇಲ್ಲಿ ನೋಡಿ, ಮತ್ತು ಅಲಂಕಾರ ಶಾಸ್ತ್ರದ ಹೇಳಿದೆ, ಕಾವ್ಯವನ್ನು ಎಷ್ಟು ಚೆಂದಾಗಿ ನಮ್ಮ ವಾಲ್ಮೀಕಿಯವರು ಇದನ್ನು ಪ್ರೆಸೆಂಟ್ ಮಾಡ್ತಾರಂದ್ರೆ, ದಶರಥನ ಅಗಲಿಕೆಯಿಂದ ಅಯೋಧ್ಯೆ ಹೇಗಾಗ್ತಿದೆ ಅಂದರೆ, ಸೂರ್ಯನಿಲ್ಲದ ದಿನದಂತೆ. ಸೂರ್ಯ ಇರಲಿಲ್ಲ ಅಂದರೆ ದಿನ ಏನೂ ಇಲ್ಲ, ಮೀನಿಂಗ್ಲೆಸ್. ಅದು ಸೂರ್ಯ ಇಲ್ಲದ ಪ್ರಕಾಶ ಇಲ್ಲ, ಪ್ರಕಾಶ ಇಲ್ಲ, ಸೂರ್ಯ ಇಲ್ಲ ಅಂದರೆ ಯಾವುದು ಚಟುವಟಿಕೆನೂ ಇಲ್ಲ. ನೋಡಿ, ಆ ವಾಲ್ಮೀಕಿಯವರು ಹಿಂದೆ ಹೇಳಿದ್ದಾರೆ, ಪ್ರತಿಯೊಂದು ಈ ವಿಶ್ವದಲ್ಲಿ ಇರುವಂಥ ಪ್ರತಿಯೊಂದು, ಅದು ಸಜೀವಿರ್ಬೋದು ನಿರ್ಜಿರ್ಬೋದು, ಪ್ರತಿಯೊಂದು ಚಟುವಟಿಕೆಗೆ ಕಾರಣ ಅಂದರೆ ಸೂರ್ಯ. ಸೂರ್ಯನಿಂದಲೇ ಇದು ಎಲ್ಲ ಇದೆ, ಈ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ಇಲ್ಲಿ ಆ ಸೂರ್ಯನೇ ಇರಲಿಲ್ಲ ಅಂದರೆ ಆ ದಿನ ಏನು, ಅದಕ್ಕೇನು ಮೀನಿಂಗ್ ಇಲ್ಲ, ಅರ್ಥ ಇಲ್ಲ. ಮುಂದೆ ಚಂದ್ರನಿಲ್ಲದ ರಾತ್ರಿಯಂತೆ, ಚಂದ್ರ ಇರಲಿಲ್ಲ ಅಂದರೆ ಪೂರ ಕತ್ತಲ, ಅದಕ್ಕೇನು ಮೀನಿಂಗ್ ಇಲ್ಲ ಅದು. ಆನಂತರ ನಕ್ಷತ್ರಗಳಿದ್ದು, ಇವತ್ತು ಕಾತ್ರಿ ರಾತ್ರಿ ಆಗಿದೆ, ಚಂದ್ರ ಇಲ್ಲ, ಸಾಮಾನ್ಯವಾಗಿ ಅಮಾವಾಸ್ಯೆ ರಾತ್ರಿ ತಗೊಳ್ಳೋಣ, ಆದರೆ ನಕ್ಷತ್ರಗಳಿರ್ತಾವ, ಆ ನಕ್ಷತ್ರಗಳು ಕೂಡ ತಮ್ಮ ಹೊಳಪನ್ನು ಕಳೆದುಕೊಂಡಿರ್ತಾವ. ಅಷ್ಟೊಂದು ಇತರವಾಗಿ ಇತರದ ಪ್ರಕಾಶಮಯವಾಗಿ ಇದ್ದಿದ್ದಿಲ್ಲ. ಅದಕ್ಕೆ ಅಂತಹ ಒಂದು ರಾತ್ರಿಯನ್ನು, ಅಂತಹ ದಿನವನ್ನು ಅಯೋಧ್ಯೆಗೆ ಹೋಲಿಸ್ತಾರಂದ್ರೆ, ದಶರಥನಿಲ್ಲದಂಥ ಅಯೋಧ್ಯೆ ಆ ಸ್ಥಿತಿ ಬಂತಂಥೇಳಿ ಕವಿ ಇಲ್ಲಿ ಬಹಳ ಅಲಂಕಾರಮಯವಾಗಿ ಹೇಳ್ಯಾರ. ಮುಂದುವರೆದು, ಜನ ಅಳು ಅಳುವುದು ಶೋಕಗಳ ಮಧ್ಯೆ, ಈ ಜನರ ಅಳು ಶೋಕಗಳ ಮಧ್ಯೆ ರಾತ್ರಿ ಆಗಿಬಿಡ್ತದೆ. ಎಲ್ಲರೂ ಮುಂಜಾನೆ ಗೊತ್ತಾಗಿರ್ತದೆ, ಮುಂಜಾನೆಯಿಂದ ಸಂಜೆ ತನಕ ಎಲ್ಲರೂ ಕೂಡ್ತಿರ್ತಾರೆ, ಅಳ್ತಿರ್ತಾರೆ, ಇತರಾಗಣ ಏನಾಯಿತು, ದಿವಸ ಮುಗಿದು ಹೋಯಿತು. ಮುಂದೆ ರಾತ್ರಿನೂ ಚಾಲು ಆಯಿತು, ರಾತ್ರಿ ಕಳೆದು ಮತ್ತು ಇದ್ರ ಮಧ್ಯೆ ರಾತ್ರಿನೂ ಕಳೆದು ಹೋಯಿತು. ಮಾರನೇ ದಿವಸ ಮತ್ತು ಸೂರ್ಯೋದಯ, ಅಂದರೆ 24 ಗಂಟೆ ಆದಂಗೆ ಆಯ್ತು. ಅದು ಮೊದಲೇ ಒಂದು ಮುಂಜಾನೆಯಿಂದ ಹಿಡ್ಕೊಂಡು ಅಳಕ್ಕೆ ಶುರು ಮಾಡಿದರು. ಇದು ಒಂದು ಏನಿತ್ತು ಶೋಕ ಸಾಗರ, ಶೋಕದ ಈ ಆಚರಣೆ ಏನಿದೆ, ಇದು ಇಡೀ ದಿನ ಇಡೀ ರಾತ್ರಿ ಮುಗಿತು. ಮಾರನೆ ದಿವಸ ಸೂರ್ಯೋದಯ ಆಯಿತು. ಗುರು ಹಿರಿಯರು ಮಂತ್ರಿಗಳು ಸೇರಿದರು ಸಮಾಗಮದಲ್ಲಿ. ಇಲ್ಲಂತೂ ಶೋಕಾಚರಣೆ ನಡೆದೇ ಇತ್ತು, ಇನ್ನು ಮುಂದೆ ಹ್ಯಾಂಗ ಅನ್ನೋದು ಒಂದು ನಿರ್ಧಾರ ತಗೊಳ್ಬೇಕಲ್ಲ. ಅದಕ್ಕೆ ಅಯೋಧ್ಯದಲ್ಲಿ ಇದ್ದಂಥ ಗುರು ಹಿರಿಯರು ಮಂತ್ರಿಗಳು ಎಲ್ಲರೂ ಏನು ಮಾಡ್ತಾರೆ, ಅಲ್ಲಿ ಸಭಾಂಗಣ ಇರ್ತದೆ, ಸಭಾಂಗಣದಲ್ಲಿ ಕೂಡ್ತಾರೆ. ಅವ್ರು ಯಾರ್ಯಾರು ಕೂಡಿದ್ರೆ, ಮುಖ್ಯವಾದವ್ರು ಯಾರಂದರೆ, ಇಲ್ಲಿ ಗುರುಗಳಲ್ಲಿ ಹೇಳ್ತಾರೆ, ಮಾರ್ಕಂಡೆ, ಮಾರ್ಗಲ್ಯ, ವಾಮದೇವ, ಕಶ್ಯಪ, ಕಾತಾಯನ, ಗೌತಮ, ಜಾಬಾಲಿ ಮತ್ತು ಅವನ 8 ಜನ ಮಂತ್ರಿಗಳು, ಇವರೆಲ್ಲರೂ ಅಲ್ಲಿ ಸೇರ್ತಾರೆ. ವಶಿಷ್ಠರು ಬಂದಿರ, ವಶಿಷ್ಠ ರಾಜಗುರು, ಅವರು ಮುನಿ ವಶಿಷ್ಠರು ಬಂದಿರ್ತಾರೆ. ಮುಂದೆ ಅವರೆಲ್ಲರೂ ಸೇರಿಕೊಂಡು ವಶಿಷ್ಠರಲ್ಲಿ ಈ ರೀತಿಯಾಗಿ ಅರ್ಹತಾರ ಅಂದರೆ ಅವರನ್ನು ಪ್ರಾರ್ಥನೆ ಮಾಡ್ತಾರೆ, ಅವರಲ್ಲಿ ಕೇಳ್ಕೊಳ್ತಾರೆ. ರಾಮ ಲಕ್ಷ್ಮಣ ಸೀತೆ ಅಗಲಿಕೆಯಿಂದ ದಶರಥರು ಇಹಲೋಕ ತ್ಯಜಿಸಿದರು.
ರಾಮ ಲಕ್ಷ್ಮಣ ಸೀತೆಯವ್ರನ್ನ ಕಳ್ಕೊಂಡು ಆ ದುಃಖವನ್ನು ತಡೆದೆ ದಶರಥರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಶೋಕದಿ ರಾತ್ರಿ 100 ವರ್ಷದಂತೆ ಕಳೆದಂತಾಯಿತು. ನಿನ್ನೆ ಶೋಕದ ರಾತ್ರಿ ಏನೈತಲ್ಲ ಅದು ಒಂದೇ ರಾತ್ರಿ ನಮಗೆ 100 ವರ್ಷ ಕಳೆದಂಗಾಯಿತು, ಅಷ್ಟು ಭಾರಿ ಆಗಿತ್ತು ನಮ್ಮ ಮೇಲೆ ಅಂತ ಹೇಳ್ತಾರೆ. ಮುಂದೆ ಶೋಕದಿ ರಾತ್ರಿ 100 ವರ್ಷ ಕಳೆದಂತಾಯಿತು, ರಾಮ ಲಕ್ಷ್ಮಣರಿಲ್ಲ, ರಾಜಗ್ರಹದ ಕೈಕೈ ರಾಜ್ಯ ರಾಜಗ್ರಹ ನಗರದಲ್ಲಿ ಭರತ ಶತ್ರುಘ್ನರಿರುವರು, ರಾಜನಿಲ್ಲದೆ ಇರೋದಕ್ಕಿಂತ ನಮ್ಮೊಬ್ಬರನ್ನು ರಾಜನಿಯುಕ್ತ ಮಾಡೋಣ, ರಾಜನಿಲ್ಲದ ಭೂಮಿಗೆ ಮಿಂಚು ಗುಡುಗು ಮಡುಗು ಮಡಗಳು ನೀರು ಸುರಿಸುವುದಿಲ್ಲ ಅಂತ ಅಲ್ಲಿ ಏನು ಹೇಳ್ತಾರಂದ್ರೆ ನೋಡು, ಇಲ್ಲಂತೂ ರಾಮ ಲಕ್ಷ್ಮಣ ಇಲ್ಲ, ಅವ್ರು ಅರಣ್ಯಕ್ಕೆ ಹೋಗಿಬಿಟ್ಟಾರೆ. ಇನ್ನು ಭರತ ಶತ್ರುಘ್ನ ಎಲ್ಲಿದಾರಂದ್ರೆ ಅಲ್ಲಿ ಮಾವನ ಮನೆ ಆಗದಾನೆ. ಮಾವನ ಮನೆ ಎಲ್ಲಿ ಅಂದರೆ ಕೈಕೈ ರಾಜ್ಯ, ಕೈಕೈ ರಾಜ್ಯದ ರಾಜಧಾನಿ ಯಾವುದಂದ್ರೆ ಅದಕ್ಕೆ ರಾಜಗ್ರಹ ಅಂತ ಕರೀತಿದ್ರೆ. ಇವತ್ತು ಎಲ್ಲಿದೆಯಪ್ಪ ಅಂದ್ರೆ ಇದು ಇವತ್ತಿನ ಪಾಕಿಸ್ತಾನದ ರಾವಲ್ಪಿಂಡಿ ಲಾಹೋರ್ ಪ್ರದೇಶ ಏನಿದೆಲ್ಲ ಅದು ಆಗಿನ ಕೈಕೈ ರಾಜ್ಯ. ಕೈಕೈ ಏನಿದಲ್ಲ ಆ ರಾಜನ ಮಗಳಕ್ಕೆ, ಇವ್ರೇನು ಮಾಡಿರ್ತಾರೆ ಅಂದ್ರೆ ಮಾವನ ಮನೆಗೆ ಹೋಗಿರ್ತಾರೆ ಇಬ್ಬರು, ಯಾರೋ ಭರತ ಮತ್ತು ಶತ್ರುಘ್ನ. ಇನ್ನು ಅವನು ಕರ್ಕೊಂಡು ಬರೋ ತನಕ ಇಲ್ಲಿ ಅಂತ್ಯಕ್ರಿಯೆ ಆಗುವಂಗಿಲ್ಲ. ಮುಂದೆ ಅವರು ಕರ್ಕೊಂಡು ಬಂದ ನಂತರನ ಈ ಉಳ್ಕೆಲ್ಲ ರಾಜ್ಯದಿಂದೆಲ್ಲ ನಡೀತಾವ, ವ್ಯವಹಾರಗಳು ನಡೀತಾವ. ಅದಕ್ಕೆ ಅವನು ಕರ್ಕೊಂಡು ಬರೋ ತನಕ ಇಲ್ಲಿ ಒಬ್ರು ಯಾರು ಇರಬೇಕು, ಇರಲಿಲ್ಲ ಅಂದರೆ ಏನಾಗ್ತಿದೆ, ರಾಜ ಅರಾಜಕತೆಯಲ್ಲಿ ಬರ್ತದೆ. ರಾಜನಿಲ್ಲದಂಥ ರಾಜನಿಲ್ಲದಂಥ ರಾಜ್ಯ, ಆಡಳಿತಗಾರನಿಲ್ಲದಂಥ ಒಂದು ಆಡಳಿತ ವ್ಯವಸ್ಥೆ ಹೇಗಾಗ್ತಿದೆ ಅನ್ನೋದನ್ನು ಅಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ತಮ್ಮ ತಿಳಿದಂಗೆ ಮಾತಾಡ್ತಾರೆ. ಏನು ಹೇಳ್ತಾರಂದರೆ ರಾಜನಿಲ್ಲದೆ ಇರೋದಕ್ಕಿಂತ ನಮ್ಮೊಬ್ಬರಲ್ಲಿ ಒಬ್ಬರನ್ನು ನಾವು ರಾಜನಾಗಿ ನಿಯುಕ್ತ ಮಾಡಿದ ಟೆಂಪರರಿ. ಹೆಂಗೆ ನೋಡ್ರಿ, ಸರಕ್ಕೆ ಇಲೆಕ್ಷನ್ ಆದ ಕೂಡಲೇ ಇಲ್ಲಿ ಬಿದ್ದು ಬಿಡ್ತದೆ ಅಥವಾ ಮತ್ತೆ ಏನೋ ಆಗಿ ಸರ್ಕಾರನ ಬರ್ಖಾಸ್ತಾಗಿರ್ತದೆ, ಮತ್ತು ಯಾರು ಒಬ್ಬರು ನಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಅಲ್ಲಿ ಏನು ಮಾಡ್ತೇವೆ, ಒಬ್ಬರನ್ನ ಉಸ್ತುವಾರಿ ಮುಖ್ಯಮಂತ್ರಿನೋ ಉಸ್ತುವಾರಿ ಪ್ರಧಾನಮಂತ್ರಿನೋ ನೇಮಿಸ್ತಿರ್ತಾರೆ. ಇದು ಮೊದಲಿಂದ ಬಂದಂಥ ಒಂದು ರಾಜಕೀಯ ವ್ಯವಸ್ಥೆ. ಅದಕ್ಕೆ ಅವ್ರು ಏನಂತಾರೆ, ಮುಂದಿನ ಒಬ್ಬರನ್ನ ನಾವು ಪಟ್ಟಾಭಿಷೇಕ ಕಟ್ಟೋ ತನಕ ಅಲ್ಲಿ ಇದನ್ನು ಶೂನ್ಯ ಇಡೋದು ಬೇಡ, ರಾಜ ನಿಲ್ಲಂತ ಇರೋದು ಬೇಡ. ಯಾಕಂದ್ರೆ ರಾಜ ನಿಲ್ಲಂತ ಬೇರೆದವ್ರಿಗೆ ಗೊತ್ತಾಗ್ತಾನೆ, ಅರಾಜಕತೆ ಆಗ್ತಿದೆ. ಇಲ್ಲಿ ಮಂದಿ ಒಳಗಿನ ಮಂದಿನೂ ಮಾತು ಕೇಳೋದಿಲ್ಲ, ಹೊರಗಿನಿಂದನೂ ಆಕ್ರಮಣಗಳಾಗುವಂಥ ಒಂದು ಹೆದರಿಕೆ ಇರ್ತಿದೆ. ಅದಕ್ಕೆ ನಾವೇನು ಮಾಡೋಣ ಅಂದರೆ ಅವರಿಬ್ಬರು ಬರೋ ತನಕ ಇಲ್ಲಿಗೆ, ಅವರಿಬ್ಬರು ಮಕ್ಕಳು ಅಂದರೆ ಅದು ಶತ್ರುಘ್ನ ಮತ್ತು ಭರತ ಇಲ್ಲಿ ಬರೋ ತನಕ ನಾವೇನು ಮಾಡೋದು, ನಮ್ಮಲ್ಲೇ ಮಂತ್ರಿಗಳದಾರೆ ಗುರು ಹಿರಿಯರದಾರೆ ಇತರಗಳ ಯೋಗ್ಯ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ನಾವೇನು ಮಾಡೋಣ, ಉಸ್ತುವಾರಿ ರಾಜನಾಗಿ ಘೋಷಿಸೋಣ ಅಂತ ಹೇಳಿ ಈ ಪ್ರಸ್ತಾವನೆಯನ್ನು ಅವರು ಇಡ್ತಾರೆ. ಮುಂದುವರೆದು ರಾಜನಿಲ್ಲದ ವ್ಯವಸ್ಥೆ ಹೇಗೈತೆ ಅನ್ನೋದನ್ನು ಅವ್ರು ಹೇಳ್ಕೊತ ಹೋಗ್ತಾರೆ. ರಾಜನಿಲ್ಲದ ಭೂಮಿಗೆ ಮಿಂಚುವ ಗುಡುಗುವ ಮೋಡಗಳು ಮಳೆ ಸುರಿಸವು. ರಾಜ ಇಲ್ಲಂದ್ರೆ ಮಳೆನೂ ಬರೋದಿಲ್ಲ, ಮೋಡಗಳನ್ನು ಬರೋದಿಲ್ಲ, ಮಿಂಚು ಇಲ್ಲ, ಗುಡುಗು ಇಲ್ಲ. ಇದೇನು ಪ್ರಕೃತಿಯಲ್ಲಿ ಸಹಜ ನಡೆಯುವಂಥ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ನಿಂತು ಹೋಗಿಬಿಡ್ತದೆ. ರಾಜ ಇಲ್ಲದ ನಿಂತು ಹೋಗಿಬಿಡ್ತದೆ ಅಂದರೆ ಎಷ್ಟು ಉಪಮಾಪಮಯವಾಗಿ ಅದನ್ನು ಹೊರಿಸ್ತಾ ಹೊಂಟಾರ ಕವಿಗಳು. ಮುಂದುವರೆದು ರಾಜನಿಲ್ಲದೆ ಅರಾಜಕತೆ ಕಾಣಿಸುವುದು. ಅರಾಜಕತೆ ಅಂದ್ರೆ ಏನೋ, ಯಾರಿಗೆ ಹೆಂಗೆ ಬೇಕು ಹಂಗೆ. ಈಗ ನಾವು ನೋಡ್ತಾ ಇರ್ತೇವೆ, ನಮಗೇನು ಅನ್ನಿಸ್ತಿದೆ, ಹೆಸರಿಗೆ ಒಬ್ಬ ಮಂತ್ರಿ ಅದಾನ, ಪ್ರಧಾನಮಂತ್ರಿ ಅದಾನ, ಮುಖ್ಯಮಂತ್ರಿ ಅದಾನ ಅಂತ ನಾವು ಅಂತೇವೆ. ಆದರೆ ಯಾರು ಯಾರು ನಿಯಂತ್ರಣದಿಲ್ಲ, ಯಾರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋತಾನೆ, ಇದೊಂದು ಅರಾಜಕತೆ. ರಾಜಕೀಯ ಅರಾಜಕತೆ, ಆರ್ಥಿಕ ಅರಾಜಕತೆ, ಸಾಮಾಜಿಕ ಅರಾಜಕತೆ, ಯಾರಿಗೆ ಹೆಂಗೆ ತಿಳಿತೈತಿ ಅದನ್ನೇ ಮಾಡ್ಕೊತ ಹೋಗೋದು, ಬೇರೆದವ್ರ ಮಾತು ಕೇಳುವಂಗಿಲ್ಲ, ನೀತಿ ನಿಯಮ ಕಾನೂನುಗಳನ್ನು ನೋಡುವಂಗಿಲ್ಲ. ಉದಾಹರಣೆಗೆ ಹೇಳ್ತೇನೆ, ರಾಷ್ಟ್ರ ಸಂಪತ್ತನ್ನು ಕಾಪಾಡ್ಕೊಂಡು ಹೋಗ್ಬೇಕಂತೇಳಿ ನಿಯಮ ಇದೆ. ಬಟ್ ಮಂತ್ರಿ ಆದವರು ಏನು ಮಾಡ್ತಾರಂದ್ರೆ ಆ ನಿಯಮವನ್ನು ಕಾನೂನನ್ನು ಉಲ್ಲಂಘಿಸಿ ದೇಶದ ಸಂಪತ್ತನ್ನು ಲೂಟ್ ಮಾಡ್ತಾರೆ, ಅರಣ್ಯವನ್ನು ಲೂಟ್ ಮಾಡ್ತಾರೆ, ಅರಣ್ಯದಲ್ಲಿ ಬಂಡೆಗಳನ್ನು ಕರಗಿಸಿ ಉಸುಕು ಮಾಡಿ ಮಾರಿಕೊಂಡು ಸ್ವಲಾಭಕ್ಕಾಗಿ ದುಡ್ಡು ಗಳಿಸ್ತಾರೆ. ಆ ನದಿಯಲ್ಲಿ ಇರುವಂಥ ಉಸುಕಲ್ಲಿ ಒಂದು ಜೀವನ ಚಕ್ರನೇ ಇರ್ತದೆ, ಅದನ್ನು ನಾಶ ಮಾಡಿ ಸ್ವಲಾಭಕ್ಕಾಗಿ ಅದನ್ನು ಹಾಳು ಮಾಡ್ತಾರೆ. ಇವೆಲ್ಲ ಏನಪ್ಪ ಅಂದರೆ ಅರಾಜಕತೆಗಳು. ಅದಕ್ಕೆ ಇಂಥ ಅರಾಜಕತೆಗಳು ಬರ್ತಾವಂತ ಹೇಳಿ ಕೆಲವೊಂದು ಜನ ಹೇಳ್ತಾರೆ. ಇನ್ನು ಮುಂದುವರೆದು ಯಾವ ರೀತಿ ಅವರು ಚಿಂತನೆಯನ್ನು ಕೊಡ್ತಾರೆ, ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.